ಸಹೋದಯ ಸ್ನೇಹಿತರೆ, ಡಾಕ್ಟರ್ ರೆವ್ಸ್ ಈ ಕಡೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 15ನೇ ತಾರೀಕು ಡಿಸೆಂಬರ್, ಬೆಳಿಗ್ಗೆ 7 ಗಂಟೆ. ಒಂದು ಸಣ್ಣ ಬ್ರೇಕ್ಫಾಸ್ಟ್ ಏಡ್ಗೆ ಹೊರಟಿದ್ದೀನಿ. ಹೌದು, ಒಬ್ಬನೇ, ಯಾರೂ ಫ್ರೆಂಡ್ಸ್ ಇಲ್ಲ, ಯಾರೋ ರೈಡರ್ಸ್ ಬಡ್ಡೀಸ್ ಬಂದಿಲ್ಲ ಈ ಸರ್ತಿ, ಯಾರನ್ನ ಕರೀಲಿಲ್ಲ ನಾನು ಇನ್ಫ್ಯಾಕ್ಟ್. ಸೊ ಯೂಶ್ವಲಿ ಏನಾಗುತ್ತೆ ಅಂದರೆ, ನನ್ನ ರೈಡರ್ ಬಡ್ಡೀಸು ಅಷ್ಟು ಇಷ್ಟ ಆಗಲ್ಲ ಅವ್ರಿಗೆ ಬ್ರೇಕ್ಫಾಸ್ಟ್ ಐಟ್ಸು. ಬಂದರೆ ಒಂದು ಸರ್ತಿ ಒಂದು 3 ವಾರಕ್ಕೆ ಒಂದ್ಸತಿನೋ 4 ವಾರಕ್ಕೆ ಒಂದ್ಸತಿನೋ ಬರುವಂಥವ್ರು ಅವರು. ಬಟ್ ನಾನು ಪ್ರತಿ ವಾರ ಹೋಗುವಂಥ ಮನುಷ್ಯ ಬ್ರೇಕ್ಫಾಸ್ಟ್ ಐಟ್ಗೆ. ಸೊ ನಾನು ಯೂಶ್ವಲಿ ಕರೆದು ಅವ್ರು ಬಂದಿಲ್ಲ ಅಂದರೆ ಬೇಜಾರಾಗುತ್ತೆ. ಸೊ ಹಂಗಾಗಿ ನಾನು ಕರೆಯೋದಕ್ಕೆ ಹೋಗಲ್ಲ ಅವ್ರು ಯಾರನ್ನೂ. ಅವರಷ್ಟವರೇ ಏನಾದರೂ ಮೆಸೇಜ್ ಹಾಕಿ ನಾನು ಬರ್ತೀನಿ ಅಂದರೆ ಬನ್ನಿ ನನ್ನ ಜೊತೆ, ಪರವಾಗಿಲ್ಲ ಅಂತ ಹೇಳ್ತೀನಿ. ಬಟ್ ಯೂಶ್ವಲಿ ನಾನು ಕರೆಯೋದು ಭಾಳ ರೇರು, ಕರೆಯೋದಕ್ಕೆ ಹೋಗಲ್ಲ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಮೋಸ್ಟ್ ಆಫ್ ದಿ ಟೈಮ್ ನಾನು ಒಬ್ಬನೇ ಹಾಕ್ತೀನಿ ನಮ್ಮ ಬ್ರೇಕ್ಫಾಸ್ಟ್ ಐಟ್ಗೆ, ಯಾರೋ ಫ್ರೆಂಡ್ಸ್ ಇರಲ್ಲ. ಒಂಥರ ಹೇಳಬೇಕು ಅಂದರೆ ಒಬ್ಬನೇ ಹೋಗೋದ್ರಲ್ಲೂ ಕೂಡ ಅದರದೇ ಆದಂಥ ಒಂದು ಸ್ವಾರಸ್ಯ ಇದೆ, ಅದರದೇ ಆದಂಥ ಒಂದು ಮಜಾ ಇದೆ. ಯಾರ ತಲೆನೋವು ಇಲ್ಲ, ಅವ್ರಿಗೆ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಅವ್ರ ಸ್ಪೀಡ್ಗೆ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಕೂಡ ನಾವು ಆರಾಮಾಗಿ ಯಾವಾಗ ಬೇಕಾದ್ರೂ ಸ್ಪೀಡಾಗಿ ಹೋಗ್ಬೋದು, ಯಾವಾಗ ಬೇಕಾದ್ರೆ ಅವಾಗ ಸ್ಲೋ ಆಗಿ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಕೋಬೋದು, ಎಷ್ಟೇ ಬೇಕಾದ್ರೆ ತೊಗೋಬೋದು ನಾವು. ಸೊ ಆ ಥರ ಫ್ರೀಡಮ್ ಸಿಗುತ್ತೆ ನಿಮಗೆ ಒಬ್ಬನೇ ಹೋಗ್ಬೇಕಾದ್ರೆ. ಮತ್ತು ಯೂಶ್ವಲಿ ಏನಾಗುತ್ತೆ ಅಂದರೆ ನಾನು ಬೇಗ ವಾಪಸ್ ಬರಬೇಕು, ಹಾಸ್ಪಿಟ್ಲಿಗೆ ಹೋಗಬೇಕು ಒಂದು 11:30 ಹಾಗೆ. ಸೊ ನಾನು ಮನೆಯಲ್ಲಿ ಮ್ಯಾಕ್ಸಿಮಮ್ ಒಂದು 10:30 ಮನೆಗೆ ರೀಚ್ ಆಗಿಬಿಡ್ಬೇಕು ವಾಪಸ್. ಸೊ ಈ ಗ್ರೂಪಲ್ಲಿ ಹೋದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ, ನಾನು ಬರೋದು ಲೇಟ್ ಆಗ್ಬೋದು, ಸ್ವಲ್ಪ ಭಾರಿ ಆಗುತ್ತೆ ನಾನು ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗ್ಬೋದಿಕ್ಕೆಲ್ಲ. ಸೊ ಅದೊಂದು ತಾಪತ್ರ ಇರೋಲ್ಲ ನಾನು ಒಬ್ಬನೇ ರೈಡ್ ಹೋದರೆ. ಬೇಗ ವಾಪಸ್ ಬರ್ಬೋದು, ಸಮಾಧಾನವಾಗಿ ಕಾಫಿ ಕುಡಿಬೋದು, ಸಮಾಧಾನವಾಗಿ ಬ್ರೇಕ್ಫಾಸ್ಟ್ ಮಾಡ್ಬೋದು, ಸಮಾಧಾನವಾಗಿ ಓಡಿಸ್ಕೊಂಡು ಆರಾಮಾಗಿ ವಾಪಸ್ ಬಂದು ಸಮಾಧಾನವಾಗಿ ಹಾಸ್ಪಿಟ್ಲಿಗೆ ಹೋಗ್ಬೋದು. ಸೊ ಅದರ ಅಡ್ವಾಂಟೇಜು ಒಬ್ಬನೇ ಹೋದರೆ ನಾನು ಬ್ರೇಕ್ಫಾಸ್ಟ್ ರೈಡಿಗೆ. ನೋಡಿ ಆ ಗಾಡಿ, ಅದು ಸೂಪರ್ ಗ್ಲೈಡ್ ಅನಿಸುತ್ತೆ. ಅದು ಗೊತ್ತಿಲ್ಲ ನನಗೆ ಆ ಥರದ್ದು ಕರೆಕ್ಟಾಗಿ ಮಾಡೆಲ್ ಹೆಸರು, RRrevvs. ಮ್ಯೂಸಿಕ್ ಎಲ್ಲ ಇದೆ ಅದರಲ್ಲಿ, ಅದಕ್ಕೆ ಮೋಸ್ಟ್ಲಿ AC ಕೂಡ ಇರ್ಬೋದು ಏನೋ ಗೊತ್ತಿಲ್ಲ. ಬಟ್ ಮ್ಯೂಸಿಕ್ ನನಗಂತೂ ಇಲ್ಲಿ ಕೇಳಿಸ್ತಾ ಇದೆ, ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಹೊರಟಿದ್ದೀನಿ ಇವತ್ತು. ಇಲ್ಲೊಂದು ಹೋಟೆಲ್ ಇದೆ, ಹೆಸರು ಧ್ರುವತಾರೆ ಅಂತ. ಇಲ್ಲಿ ಕುಣಿಗಲ್ ಫಸ್ಟ್ ಟೋಲ್ ಬರುತ್ತೆ ನೋಡಿ, ನೆಲಮಂಗಲ ಕುಣಿಗಲ್ ಜಂಕ್ಷನಿಂದ ಹತ್ತಿರ ಒಂದು 60-70 ಕಿಲೋಮೀಟರ್ ಇರಬೇಕು. ಹೋಟೆಲ್ ಚೆನ್ನಾಗಿದೆ, ಫುಡ್ಡು ಪರವಾಗಿಲ್ಲ, ತುಂಬ ಹೇಳ್ಕೊಳ್ಳೋ ಥರ ಏನಿಲ್ಲ, ಬಟ್ ನಾಟ್ ಬ್ಯಾಡ್, ಚೆನ್ನಾಗಿದೆ. ಕಾಫಿ ಕೂಡ ಪರವಾಗಿಲ್ಲ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಗೆ ಹೋಗಿ ಒಂದು ಕಾಫಿ ಕುಡಿದು ಒಂದು ಸ್ವಲ್ಪ ತಿಂಡಿ ಮಾಡಿ ಒಂದು 10-20 ನಿಮಿಷ ಇದ್ದು ಆ ಕಡೆ ಈ ಕಡೆ ಬರೋ ಗಾಡಿಗಳು ನೋಡಿಕೊಂಡು ಆ ಕಡೆ ಈ ಕಡೆ ಬೇರೆ ಜನ ತುಂಬ ಬೇರೆ ಒಂದಷ್ಟು ಜನ ಬಂದಿರ್ತಾರೆ ರೈಟ್ಸ್ಗೆ ಧ್ರುವತಾರೆ ಹೋಟೆಲ್ಗೆ. ಅವ್ರ ಗಾಡಿಗಳು ಸ್ವಲ್ಪ ನೋಡಿಕೊಂಡು ಯಾಕಿದೆ ಗಾಡಿಗಳು ಹೆಂಗೆ ಮೇಂಟೈನ್ ಮಾಡಿದ್ದಾರೆ, ಯಾವ ಗಾಡಿಗಳು ಬರುತ್ತೆ ಅಂತ ಸ್ವಲ್ಪ ಟೈಮ್ ಪಾಸ್ ಮಾಡಿ ವಾಪಸ್ ಹೊರಟುಬಿಡ್ತೀನಿ. ಇದು ತುಂಬಾ ಚೆನ್ನಾಗಿದೆ. ನಿನ್ನೆ ಸಂಜೆ ಬೆಂಗಳೂರಲ್ಲಿ ಮಳೆ ಆಗಿದೆ, ತುಂಬ ಜೋರಾಗೇನಿಲ್ಲ, ಬಟ್ ಲೈಟ್ ಅಗ್ಟಸಲ್ಲಿ ಆಗ್ತಾನೇ ಇತ್ತು ಒಂದು 1 hour 1.5 hour. ಮೋಡ ಬೇರೆ ತುಂಬ ಜಾಸ್ತಿ ಇತ್ತು. ಸೊ ನಾ ಅಂದ್ಕೊಂಡೆ ಅಂದರೆ ಪೂರ ನಿನ್ನೆ ರಾತ್ರಿ ಮಳೆ ಬರ್ಬೋದು, ಸೇವ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಹೋಗೋದಕ್ಕೆ ಆಗದೇ ಇರ್ಬೋದು ಒಂಥರ ಅಂದ್ಕೊಂಡೆ. ಬಟ್ ಒಂದು 2-3 hour ಆದಮೇಲೆ ಅಗ್ಟಸಲ್ಲಿ ಆಗೋದು ನಿಂತು ಹೋಗಿದೆ. ರಾತ್ರಿ ಪೂರ ಮಳೆ ಬಂದಿಲ್ಲ ನಮ್ಮ ಏರಿಯಾ ಕಡೆ, ಬೆಂಗಳೂರು ಕಡೆ. ಸೊ ಹಂಗಾಗಿ ಒಂದು ರೋಡ್ಸ್ ಎಲ್ಲ ಚೆನ್ನಾಗಿದೆ, ಬೆಟ್ಟಾಗಿಲ್ಲ, ಸ್ಲಿಪ್ಪರಿ ಆಗಿಲ್ಲ. ಸೊ ಬ್ರೇಕ್ಫಾಸ್ಟ್ ಐಟ್ ಬರೋದಕ್ಕೆ ಅನುಕೂಲ ಆಯಿತು, ಇಲ್ಲಾಂದ್ರೆ ನಾನು ಬರ್ತಿರಲಿಲ್ಲ ಮೋಸ್ಟ್ ಬ್ರೇಕ್ಫಾಸ್ಟ್ ಐಟ್ಗೆ. ಇವಾಗಿನ ವೆದರು ತುಂಬ ಚೆನ್ನಾಗಿದೆ, ಸ್ಕೈ ತುಂಬ ಕ್ಲಿಯರ್ ಆಗಿದೆ, ಸನ್ರೈಸ್ ಆಗಿದೆ, ಟ್ರಾಫಿಕ್ ಕಮ್ಮಿ ಇದೆ, ಕೂಲ್ ಆಗಿದೆ. ಇದಕ್ಕಿಂತ ಇನ್ನೇನು ಬೇಕು ಒಬ್ಬ ರೈಡರ್ಗೆ ಬೆಳಗ್ಗೆ ಒಂದು ರೈಡ್ ಮಾಡೋದಕ್ಕೆ. ಇವತ್ತು ನಾನು ನನ್ನ ಟೈಗರ್ 800 XRX ಮೇಲೆ ಹೋಗ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ. ಟೈಗರ್
ಬರ್ಗರ್ನ ಆಚೆ ತೆಗೆದು ಅದ್ರ ಮೂರು ವಾರ ಆಗಿತ್ತು, ತೆಗೆದಿರಲಿಲ್ಲ. ಲಾಸ್ಟ್ ಟೈಮ್ ನಡೆಸಿದ ಬ್ರೇಕ್ಫಾಸ್ಟ್ ಶೆಡ್ಗೆ ಬಂದಾಗ ನಾನು ಜಿ ಎಸ್ ಎಕ್ಸಸ್ ಅನ್ನೋದು ತೊಗೊಂಬಂದಿದ್ದೆ, ಟೈಗರ್ ತೊಗೊಂಬಂದಿರಲಿಲ್ಲ. ಸೊ ಹಂಗಾಗಿ ನಾನು ನನ್ನೇ ಡಿಸೈಡ್ ಮಾಡ್ಕೊಂಡಿದ್ದೆ ಟೈಗರಲ್ಲಿ ಹೋಗ್ತೀನಿ ಒಂದು ಬ್ರೇಕ್ಫಾಸ್ಟ್ ಶೇಡಿಗೆ ಅಂತ. ಬಟ್ ಬೆಳಗ್ಗೆ ಬಂದು ನೋಡ್ತೀನಿ ಮುಂದೆ ಟೈರ್ ಪ್ರೆಷರ್ ಭಾಳ ಕಮ್ಮಿ ಇತ್ತು, ಹಂಗೆ ಫ್ಯೂಲ್ ಕೂಡ ಹಾಕಿಸ್ಬೇಕಿತ್ತು. ಸೊ ಫ್ಯೂಲ್ ಸ್ಟೇಷನಲ್ಲಿ ಮನೆ ಹತ್ರ ಶೆಲ್ ಪೆಟ್ರೋಲ್ ಬಂಕಿದೆ, ಅಲ್ಲಿ ಫ್ಯೂಲ್ ಹಾಕ್ಸಿದ್ರೆ ಟೈರ್ ಪ್ರೆಷರ್ ಎಷ್ಟಿದೆ ಅಂತ ನೋಡಿದೆ. ಮುಂದೆ ಟೈರ್ ಪ್ರೆಷರ್ 13 ಇಳಿದ್ಬಿಟ್ಟಿತ್ತು, ಹಿಂದೆ ಟೈರ್ ಪ್ರೆಷರ್ 36 ಇಳಿದಿತ್ತು. ಹಿಂದೆ ಟೈರ್ ಪ್ರೆಷರ್ ಯೂಶ್ವಲಿ 40 ಇಳಿಸ್ತೀನಿ, ಮುಂದೆ ಟೈರ್ ಪ್ರೆಷರ್ ಯೂಶ್ವಲಿ 32 ಇಳಿಸ್ತೀನಿ ಇಳಿಸಿರ್ತೀನಿ. ಸೊ 32 ಹತ್ತಿರ ಅದು 13 ಬಂದಿತ್ತು, ಪಂಚರ್ ಆದಂಗೆ ಕಾಣೆ. ಸೊ ತುಂಬ ದಿನ ಇಟ್ಟಿದ್ದೆಲ್ಲ ಗಾಡಿ ಓಡಿಸ್ತು, ಅದರಿಂದ ಕೂಡ ಕಮ್ಮಿ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ಹಿಂಗೆ ಮುಂದೆ ಟೈರ್ ಪ್ರೆಷರು ತುಂಬ ಕಮ್ಮಿ ಆಗ್ತಾಯಿತ್ತು, ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಹೊಸ ಟೈರ್ ಹಾಕ್ಸಿದ್ದೆ ಒಂದು 6-7 ಮಂತ್ಸ್ ಬ್ಯಾಕ್, 6-7 ಮಂತ್ಸ್ ಹಿಂದೆ ಮೆಡ್ಸಿಲರ್ ಟ್ಯೂರೆನ್ಸ್ ನೆಕ್ಸ್ಟ್ ಟೈರು. ಆವಾಗ ಟೈರ್ ಹಾಕ್ಬೇಕಾದ್ರೆ ಕರೆಕ್ಟಾಗಿ ಕೂತಿರಲಿಲ್ಲ, ಯಾವುದು ಟೈರ್ ಎಡ್ಜಸ್ಸು ಮತ್ತು ಟೈರ್ ಎಡ್ಜಸ್ಸು ವೀಲಿಗೆ ಕರೆಕ್ಟಾಗಿ ಕೂತಿರಲಿಲ್ಲ, ಒಂದು ಕಡೆಯಿಂದ ಲೈಟಾಗಿ ಏರ್ ಲೀಕ್ ಆಗ್ತಾಯಿತ್ತು. ಸೊ ಅದರಿಂದ ಏನಾಗ್ತಿತ್ತು ಅಂದರೆ ಓವರ್ ಎ ಪಿರಿಯಡ್ ಆಫ್ ಟೈಮ್, ಅಂದರೆ ಒಂದು 10-12 ಟೈಮಲ್ಲಿ ಸ್ವಲ್ಪ ಗ್ರ್ಯಾಜುವಲ್ ಪ್ರೆಷರ್ ಡ್ರಾಪ್ ಆಗಿ ಪೂರ ಹೇರ್ ಹೋಗ್ಬಿಡ್ತಾ ಇತ್ತು. ಅದನ್ನು ಕಂಡುಹಿಡಿಯೋದಕ್ಕೆ ನನಗೆ ಹತ್ತು ಥರ ಒಂದು ವಾರ ಟೈಮ್ ತೊಗೊಂತು. ಕಂಡಿಡಿದ್ಮೇಲೆ ಅದಕ್ಕೆ ಸೊಲ್ಯೂಷನ್ ಮಾಡೋದಕ್ಕೆ ಸರ್ವಿಸ್ ಸ್ಟೇಷನ್ಗೆ ಹೋಗಿ ವೀಲ್ ಬಿಚ್ಚಿಸ್ಕೊಂಡು ಎಲ್ಲಿ ಟೈರ್ ಹಾಕ್ಸಿದೆ ಅಲ್ಲಿ ತೊಗೊಂಡೋಗಿ ವೀಲ್ನ ಅಲ್ಲಿ ಮತ್ತೆ ಟೈರ್ ಪೂರ ತೆಗೆದು ನೀಟಾಗಿ ಎಂಬ್ರಿ ಪೇಪರಲ್ಲಿ ಎಡ್ಜಸ್ ಎಲ್ಲ ಉಜ್ಜಿ ಡಿಸ್ಕಷನ್ ಆದರೂ ಇದ್ದರೆ ಎಲ್ಲ ತೆಗೆದು ಮತ್ತೆ ಟೈರ್ ಹಾಕಿ ಅದರ ಪ್ರೆಷರ್ನ ಒಂದು 70 ಇಟ್ಟು ಟೈರ್ ಚೆನ್ನಾಗಿ ಕುಕ್ಕಿ ನೀಟಾಗಿ ಅಪ್ರಾಕ್ಸಿಮೇಟ್ ಮಾಡಿ ಟೈರ್ ಅಡ್ಜಸ್ಟ್ನೆಲ್ಲ ನೋಡೋದು ವೀಲಿಗೆ, ಆಮೇಲೆ ಮತ್ತೆ ಚೆಕ್ ಮಾಡಿ ನೋಡಿದ್ವಿ ಮತ್ತೆ ಲೀಕ್ ಆಗ್ತಿರಲಿಲ್ಲ. ಸೊ ಇದೆಲ್ಲ ಮಾಡಿಸಿದ್ದೆ ಆಯಿತು ಯಾವಾಗ ಒಂದು 2.5-3 ಹಿಂದೆ. ಅದಾದಮೇಲೆ ನಾನು OMH ಅದು ವರ್ಲ್ಡ್ ಮ್ಯಾಗ್ಝಿನ್ ಹೌಸ್ ದಾಂಡೇಲಿಗೆ ಟ್ರಿಪ್ ಕೂಡ ಹೋಗಿ ಬಂದೆ, ಅವಾಗ ಕೂಡ ಏನು ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಯಾಕೆ ಮತ್ತೆ ಪ್ರಾಬ್ಲಮ್ ಕಾಣಿಸ್ಕೊಂಡಿದ್ದೆ, ಐ ಹೋಪ್ ಅದೇ ಪ್ರಾಬ್ಲಮ್ ಅಲ್ಲ ಅಂದ್ಕೊತೀನಿ. ಅದೇ ಪ್ರಾಬ್ಲಮ್ ಆದರೆ ಮತ್ತೆ ನಂಗೆ ಮುಂದಿನ ಪೂರ ಟೈಮ್ ಕೊಡಬೇಕಾಗುತ್ತೆ ರೆಕ್ಟಿಫೈ ಮಾಡೋದಕ್ಕೆ, ನನಗೆ ಟೈಮ್ ಇಲ್ಲ ಇವಾಗ, ನೋಡೋಣ ಏನಾಗುತ್ತೆ ಅಂತ. ಮತ್ತು ನನ್ನ ಹತ್ರ ಟೈರ್ ಇನ್ಫ್ಲೇಟರು ಮತ್ತು ಪಂಕ್ಚರ್ ಕಿಟ್ ಇದೆ, ಯೂಶ್ವಲಿ ಲಾಂಗ್ ರೈಡ್ಸಿಗೆ ತೊಗೊಂಡೋಗ್ತಿದ್ದೆ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಡೇಲಿ ಒಂದು 2 weeks ಬ್ಯಾಕು ನಾನು ಪ್ರದೀಪ್ ಮನೋಹರ್ ಮತ್ತು ವಿಜಯ್ ಅವರು ಹೋಗಿದ್ದಾಗ ಮನೋಹರ್ ಗಾಡಿ ಪಂಚರ್ ಆಗಿಬಿಟ್ಟಿತ್ತು, ಒಂದು GSS ಒಂದು ಟೈರ್ ಪಂಚರ್ ಆಗಿತ್ತು. ಸೊ ಆವಾಗ ಅಂದ್ಕೊಂಡೆ ನಾನು ಟೈರ್ ಪಂಕ್ಚರ್ ಕಿಟ್ಟು ಮತ್ತು ಏರ್ ಇನ್ಫ್ಲೇಟರ್ ಮಷೀನ್ ಇಟ್ಕೊಂಡಿದ್ದರೆ ನಮ್ಮ ಹತ್ರ ಚೆನ್ನಾಗಿರ್ತಿತ್ತಲ್ಲ ಅಂತ. ಅವತ್ತೇ ನಾನು ಇಟ್ಕೋಬೇಕಾಗಿತ್ತು, ಮರೆತುಬಿಟ್ಟೆ. ಅವತ್ತು ಮರ್ತಿದ್ದಕ್ಕೆ ನಾನು ಇವತ್ತವರು ಇಟ್ಕೊಳಕ್ಕೆ ಆಗಿಲ್ಲ ಅದನ್ನು, ಇವತ್ತು ಹಾಗೆ ಬಂದುಬಿಟ್ಟಿದ್ದೀನಿ ನೋಡಿ. ಇಟ್ಕೊಂಡ್ರೆ ತುಂಬ ಅನುಕೂಲ, ಈ ಥರ ಏನಾದರೂ ಆದರೆ ನಾವೇ ಪಂಚರ್ ಹಾಕ್ಕೊಂಡು ನಾವೇ ಟೈರ್ ಇನ್ಫ್ಲೇಟ್ ಮಾಡ್ಕೊಂಡ್ಬಿಡ್ಬೋದು. ಸೊ ಇವತ್ತೇನು ಮಾಡ್ತೀನಿ ಅಂದರೆ ಮನೆಗೆ ಹೋಗಿದ ತಕ್ಷಣ ಫಸ್ಟ್ ಕೆಲಸ ಅದೇನೇ ಪಂಚರ್ ಕಿಟ್ಟು ಮತ್ತು ಟೈರ್ ಇನ್ಫ್ಲೇಟರ್ ತೆಗೆದು ಎತ್ತಿಟ್ಕೊಂಡ್ಬಿಡ್ತೇನೆ ಟಾಪ್ ಕೇಸಲ್ಲಿ. ಸೊ ಹಾಗಾಗಿ ಮರೆಯಲ್ಲ ನೆಕ್ಸ್ಟ್ ಟೈಮ್. ತುಂಬ ಹೆಲ್ಪ್ ಆಗುತ್ತೆ ಇದ್ರೆ ಅದು. ಇದೊಂದು ಹಾರ್ಲಿ ಗ್ಯಾಂಗ್ ಹೋಗ್ತಾ ಇದೆ, 4-5 ಹಾರ್ಲಿ ಡೇವಿಡ್ಸನ್ಸ್ ಇದೆ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಈ ರೋಡು ತುಂಬ ಚೆನ್ನಾಗಿದೆ, NH 48. ಮುಂಚೆ NH 48 ಅಂತ ಇದ್ರೆ ಇವಾಗ NH 75 ಆಗಿದೆ. ಅದೇ ಕುಣಿಗಲ್ ರೋಡು, ಟ್ರಾಫಿಕ್ ಭಾಳ ಕಮ್ಮಿ ಇರುತ್ತೆ, ತುಂಬ ವೈಡ್ ಆಗಿದ್ದಿಲ್ಲ. ಈ ಕಡೆ 2 ಲೇನ್, ಆ ಕಡೆ 2 ಲೇನು, ಸೊ ಟೋಟಲ್ 4 ಲೇನ್ ರೋಡು. ಹಳ್ಳಿಗಳಿದೆ, ಎಲ್ಲೂ ಹಳ್ಳಿ ಬರೋ ಕಡೆ ಎಲ್ಲೂ ಫ್ಲೈಓವರ್ಸ್ ಎಲ್ಲ ಎತ್ತಿಲ್ಲ ಇವರು, ಸೊ ಹಳ್ಳಿ ಮುಖಾಂತರನೇ ಹೋಗಬೇಕು. ಸೊ ಹಂಗಾಗಿ ಸ್ವಲ್ಪ ನಾಯಿ ಕಾಟ ಜಾಸ್ತಿ ಇದೆ. ಸೊ ಇಲ್ಲಿ ನಾಯಿದು ರೋಡ್ ಕಿಲ್ ತುಂಬ ಜಾಸ್ತಿ ಆಗಿರುತ್ತೆ ಈ ರೋಡಲ್ಲಿ. ಹಾಗಾಗಿ ನಾವು ಯಾರೇ ಒಬ್ಬ ಪ್ರತಿಯೊಬ್ಬ ಬೈಕರು ಓಡಿಸ್ಕೊಂಡು ಹೋಗ್ತಾ ಇದ್ರು ಕುಣಿಗಲ್ ರೋಡಲ್ಲಿ, ನಂದು ಏನು ವಿನಂತಿ ಅಂದರೆ ಸ್ವಲ್ಪ ನೋಡ್ಕೊಂಡು ಹೋಗಿ, ನಾಯಿಗಳದು ತುಂಬ ನಾಯಿಗಳಿದೆ, ಎಚ್ಚರಿಕೆಯಿಂದ ಹೋಗಬೇಕು. ನಂದು ಹತ್ತಿರ 40,000 ಆಗಿದೆ ಇವಾಗ, 40,000 ಸರ್ವಿಸಿಗೆ ಬೇರೆ ಬಿಡಬೇಕು ನಾನು, ತುಂಬ ಖರ್ಚು ಬರ್ಬೋದು ಮೋಸ್ಟ್ಲಿ 40,000 ಸರ್ವಿಸು. ಬಟ್ ಅದಕ್ಕಿಂತ ಮುಂಚೆನೇ ನಾನು ಏನೇನು ಮಾಡಿಸ್ಬೇಕು 40,000 ಎಲ್ಲನೂ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ಪ್ರೀವಿಯಸ್ 10,000 ಕಿಲೋಮೀಟರ್ಸಲ್ಲಿ. ಸ್ಪಾರ್ಕ್ ಪ್ಲಗ್ ಆಗಲಿ, ನಂದು ಥ್ರಾಟಲ್ ಬಾಡಿ ಕ್ಲೀನಿಂಗ್ ಆಗಲಿ, ಮತ್ತು ಇಂಜೆಕ್ಟರ್ಸ್ ಕ್ಲೀನಿಂಗ್ ಆಗಲಿ, ಅವೆಲ್ಲ ಚೈನ್ ಸ್ಪ್ರಾಕೆಟು ಮತ್ತು ಚೈನು ಮತ್ತು ಸ್ಪ್ರಾಕೆಟ್ ಚೇಂಜ್ ಆಗಲಿ, ಅವೆಲ್ಲ ಯೂಶ್ವಲಿ ಮಾಡಿಸ್ಕೊಬಿಟ್ಟಿದ್ದೀನಿ ಒಂದು 32,000. ಸೊ ಹಂಗಾಗಿ ತುಂಬ ಖರ್ಚು ಬರಲ್ಲ ಅಂದ್ಕೊಂಡಿದ್ದೀನಿ, ಬರೀ ಆಯಿಲ್ ಚೇಂಜ್ ಇರ್ಬೋದು, ಏರ್ ಫಿಲ್ಟರ್ ಚೇಂಜ್ ಇರ್ಬೋದು ಅಷ್ಟೇ ಅಂತ.
ನೋಡೋಣ. ಮತ್ತು ಫ್ರಂಟು ಶಾಪ್ಸ್ ಸ್ವಲ್ಪ ಓವರಾಲ್ ಮಾಡಿಸ್ಬೇಕು. ಅಂತಂದ್ರೆ ಈಗ 40,000 ಕಿಲೋಮೀಟ್ರ್ ಆಗಿದೆ, ಅದು ಫ್ರಂಟ್ ಶಾಪ್ಸ್ ಮುಟ್ಟೇ ಇಲ್ಲ. ಯೂಶಲಿ ಒಂದು 30,000 ಕಿಲೋ ಫ್ರಂಟ್ ಶಾಪ್ಸು ಆಯಿಲ್ ಎಲ್ಲ ತೆಗೆದು, ಆಯಿಲ್ ಸೀಲ್ ಎಲ್ಲ ತೆಗೆದು, ಮತ್ತು ಹೊಸ ಆಯಿಲ್ ಸೀಲ್ ಹೊಸ ಆಯಿಲ್ ಎಲ್ಲ ಹಾಕ್ಬೇಕಾಗುತ್ತೆ. ಸೊ ಅದನ್ನು ಮಾಡಿಸಿಲ್ಲ. ಸ್ವಲ್ಪ ಫ್ರಂಟಿದು ಡ್ಯಾಂಪನಿಂಗ್ ಸ್ವಲ್ಪ ಭಾಳ ಕಮ್ಮಿ ಅನ್ನಿಸ್ತಾ ಇದೆ ನನಗೆ, ಯಾವುದೇ ಸಸ್ಪೆನ್ಷನ್ದು. ಸೊ ಮೋಸ್ಟ್ಲಿ ಈ ಸತಿ ಮಾಡಿಸ್ಬೇಕಾಗ್ಬೋದು, ವಿಚಾರಿಸಿದ್ದೀನಿ ಸರ್ವಿಸ್ ಸ್ಟೇಷನಲ್ಲಿ. ಯಾಕಂದ್ರೆ ನನಗೆ ಅದು ಆಯಿಲ್ಲು ಆಯಿಲ್ ಸೀಲು ಸರ್ವಿಸ್ ಚಾರ್ಜೆಲ್ಲ ಸೇರಿಸಿ ಒಂದು 7-8,000 ರೂಪಾಯಿ ಆಗುತ್ತೆ ಅಂತ ಕೊಟೇಶನ್ ಕೊಟ್ಟಿದ್ದಾರೆ. ಮತ್ತು ಆಯಿಲ್ ಸೀಲ್ಸ್ ಪಾರ್ಟ್ಸ್ ಎಲ್ಲೂ ಅವರೆಲ್ಲ ರೆಡಿಲಿ ಅವೈಲೇಬಲ್ ಇದೆಯಂತೆ, ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದನ್ನು ಮೋಸ್ಟ್ಲಿ ಮಾಡಿಸ್ಬೇಕಾಗ್ಬೋದು ಈ ಸರ್ವಿಸಲ್ಲಿ. ಸೊ ಪ್ರಾಬಬ್ಲಿ ಜನವರಿಯಲ್ಲಿ ಬಿಡ್ತೀನಿ ಸರ್ವಿಸ್ಗೆ, ಈ ತಿಂಗಳು ಬಿಡೋಕೆ ಹೋಗಿ. ಈ ತಿಂಗಳು ಸ್ವಲ್ಪ ತುಂಬ ಸುಮಾರು ಖರ್ಚಾಗಿದೆ. ಸೊ ಅದ್ರ ಮೇಲೆ ಇದೊಂದು ಎಕ್ಸ್ಟ್ರಾ ಖರ್ಚು ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ. ಸೊ ಜನವರಿಯಲ್ಲಿ ನೋಡ್ಕೊಳ್ಳೋಣ. ಹೆಂಗಿದ್ರೆ ಯಾವುದು ಲಾಂಗ್ ಟ್ರಿಪ್ ಕೂಡ ಯಾವುದು ಹಾಕಿಲ್ಲ ಡಿಸೆಂಬರಲ್ಲಿ ಇಲ್ಲಿ ಹೋಗೋದಕ್ಕೆ. ಸೊ ಹಂಗಾಗಿ ಇನ್ನೊಂದು 500 ಕಿಲೋಮೀಟ್ರ್, 40,000 ಇನ್ನೊಂದು 500 ಕಿಲೋಮೀಟ್ರ್ ಇದೆ. ಸೊ ಬ್ರೇಕ್ಫಾಸ್ಟ್ ಎರಡು ಮೂರು ಸಲ ಹೋಗ್ಬೋದು, 40,000 ಆಗುತ್ತೆ, ಅದಕ್ಕಿಂತ ಜಾಸ್ತಿ ಆಗಕ್ಕೆ ಹೋಗಲ್ಲ ಅಂದ್ಕೊಂಡಿದ್ದಾರೆ. ಸೊ ಆಮೇಲೆ ಬಿಡೋಣ ಜನವರಿಯಲ್ಲಿ, ಮಿಡ್ ಆಫ್ ಜನವರಿನು ಮತ್ತು ಲಾಸ್ಟ್ ವೀಕ್ ಆಫ್ ಜನವರಿಯಲ್ಲೋ ಬಿಡೋಣ. ಎಲ್ಲಾದರೂ ಒಂದು ಕಡೆ ನಿಲ್ಲಿಸಿ ಸ್ವಲ್ಪ ಫೋಟೋ ತಗೋಬೇಕು ಗಾಡಿದು. ಯಾಕಂದರೆ ಯೂಶಲಿ ನಾನು ರೈಡಿಗೆ ಬಂದಾಗ ಏನಾದರೂ ಭಾನುವಾರ ಸ್ವಲ್ಪ ವಾಟ್ಸಪ್ಪಲ್ಲಿ ಸ್ಟೇಟಸ್ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ ಆಗಲಿ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಸೊ ಬೇಕಾದ್ರೆ ನೀವು ಇನ್ಸ್ಟಾಗ್ರಾಮ್ ನಾನು ಫಾಲೋ ಮಾಡ್ಬೋದು, ಡಾಕ್ಟರ್ ರೇವ್ಸ್ ಅಂತ ಹ್ಯಾಂಡಲ್ ಹೆಸರು. ಯೂಶಲಿ ನಾನು ಬೇರೆಯವ್ರ ಥರ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಫೇಸ್ಬುಕ್ಗೆ ಫಾಲೋ ಮಾಡಿ ಅಂತ ನಾನು ಹಾಕೋಕ್ಕೆ ಹೋಗಲ್ಲ. ನಾನು ಇಷ್ಟ ಇದ್ದವ್ರು ಬೇಕಾದ್ರೆ ಹುಡ್ಕೊಂಡು ಬಂದು ಫಾಲೋ ಮಾಡ್ತಾರೆ, ಇಷ್ಟ ಇಲ್ದವರು ಹುಡ್ಕೋಕ್ಕೆ ಹೋಗಲ್ಲ, ಫಾಲೋ ಮಾಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ನಾನು ಹಾಕೋದಕ್ಕೆ ಹೋಗಲ್ಲ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅಥವಾ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹಾಕ್ಬಿಟ್ಟು ನನ್ನ ಹ್ಯಾಂಡಲ್ನ ಫಾಲೋ ಮಾಡಿ ಅಂತ ಯೂಶಲಿ ನಾನು ಮಾಡೋದಕ್ಕೆ ಹೋಗಲ್ಲ ಅಂದರೆ ಅವ್ರ ಹತ್ರ. ಓ ನೋಡಿದ್ರ ಹಿಂಗೆ ನಾಯಿ ಕ್ರಾಸ್ ಆಗಿದ್ದು. ಸೊ ಸ್ವಲ್ಪ ರಿಸ್ಕ್ ಈ ರೋಡು, ನಾಯಿಗೋಡ ಆಸ್ಪತ್ರೆ. ಯೂಶಲಿ ಹಳ್ಳಿಗಳಿರೋ ಕಡೆ, ಜನಸಂಖ್ಯೆ ಇರೋ ಕಡೆ ಮತ್ತು ನಾಯಿಗಳು ಜಾಸ್ತಿ ಇರ್ತದೆ ಹೋಟೆಲ್ಸ್ ಇರೋ ಕಡೆ. ಅಲ್ಲಿ ಯಾವುದು ಹೋಟೆಲ್ಸ್ ಇರಲಿಲ್ಲ, ಅದು ಯಾವುದು ಹಳ್ಳಿ ಕೂಡ ಇರಲಿಲ್ಲ, ಅಂದರೂ ಕೂಡ ನಾಯಿ ಕ್ರಾಸ್ ಆಯಿತು. ಹೇಳಕ್ಕೆ ಬರಲ್ಲ ಎಲ್ಲಿ ಕ್ರಾಸ್ ಅಪ್ಪ, ಎಲ್ಲಿ ಕ್ರಾಸ್ ಮಾಡುತ್ತೆ ನಾಯಿಗಳು ಅಂತ. ಸೊ ನಮ್ಮ ಹುಷಾರಲ್ಲಿ ನಾವಿರಬೇಕು. ತುಂಬ ವಿಂಡಿ ಇದೆ ಇವತ್ತು, ಕ್ರಾಸ್ ವಿಂಡ್ಸು ನಾನು ಹೊಡಿತಿರೋದು ನನಗೆ ಫೀಲ್ ಆಗ್ತಾ ಇದೆ. ಕ್ರಾಸ್ ವಿಂಡ್ಸ್ ಆಗಲಿ ಸ್ಟ್ರೈಟ್ ವಿಂಡ್ಸ್ ಆಗಲಿ ತುಂಬ ಫೀಲ್ ಆಗ್ತಾ ಇದೆ. ಯೂಶಲಿ ಇದೊಂದು ಸ್ಪಾಟಲ್ಲಿ ನಾನು ನಿಲ್ಲಿಸ್ಬಿಟ್ಟು ಫೋಟೋ ತೆಗಿತೀನಿ. ಏನಕ್ಕೆ ಈ ಸ್ಪಾಟ್ ತೊಗೊತೀನಿ ಅಂದರೆ ಈ ಕಡೆ ಫುಲ್ಲು ಜಮೀನುಗಳಿದೆ, ಹೊಲ ಇದೆ, ಬೆಳೆಗಳಿತ್ತು, ಇವಾಗೆಲ್ಲ ಬೆಳೆ ಹಾರ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ. ಒಂದು ಲಾಸ್ಟ್ ಮಂತ್ ಲಾಸ್ಟ್ 2 ಮಂತ್ಸಲ್ಲಿ ಪೂರಾ ಗ್ರೀನ್ರಿ ಇತ್ತು, ಮತ್ತು ಸನ್ರೈಸ್ ಆಗುತ್ತೆ ಹಿಂದ್ಗಡೆಯಿಂದ ಬ್ಯಾಕ್ಗ್ರೌಂಡಲ್ಲಿ. ಸೊ ಒಂದು ಫೋಟೋ ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದು ಫೋಟೋ ತಗೊಂಡು ಹೋಗೋಣ ಬನ್ನಿ. ಪೊಲೀಸರು ಇದ್ರು ಅಲ್ಲಿ, ಇದೇ ಪ್ಯಾಟ್ರೋಲ್ ಹೋಗ ಇಂಟರ್ಸೆಪ್ಟರು ಸ್ಪೀಡ್ ಮಾನಿಟ್ರ್ ಮಾಡ್ಬೋದು, ಮಾಡ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಮಾಡೋವಂಥ ವೆಹಿಕಲ್ಲೇ ಅದು. ಯೂಶಲಿ ಒಂದು 90-100 ಇದ್ದರೆ ಏನೂ ಮಾಡಲ್ಲ ಅನ್ಸುತ್ತೆ, ಒಂದು 120-130 ಎಲ್ಲ ಇದ್ರೆ ಸ್ವಲ್ಪ ಓಡೋ ಅಡ್ಡಿಸ್ಕೊಂಬರ್ಬೋದು ನಮ್ಮನ್ನು ಫೈನ್ ಹಾಕೋದಿದ್ರೆ. ಸೊ ಇವತ್ತು ಬ್ರೇಕ್ಫಾಸ್ಟ್ ಎರಡು ಹಾರ್ಲೆ ಗ್ರೂಪ್ ಜೊತೆಗೆ ಆವಾಗಲಿಂದ ಹತ್ತಿರ ಒಂದು 20-30 ಕಿಲೋಮೀಟರ್ ನಾನು ಅವ್ರ ಜೊತೆ ಬರ್ತಾ ಇದ್ದೀನಿ. ಅವ್ರ ಜೊತೆ ಹೋಗ್ಬೇಕು ಅಂತ ಹೋಗ್ತಿಲ್ಲ, ನಾನು ನನ್ನ ಸ್ಪೀಡ್ ಅವ್ರ ಸ್ಪೀಡ್ ಮ್ಯಾಚ್ ಆಗ್ತಾ ಇದೆ ಅನ್ಸುತ್ತೆ. ಸೊ ತುಂಬ ಕಡೆ ಕ್ಲ್ಯಾಶ್ ಆಗ್ತಾ ಇದೆ. ಇಲ್ಲಿ ಇನ್ನೊಂದು ಹೋಟ್ಲು ಬರುತ್ತೆ, ರೈಟ್ ಸೈಡ್ ಇದೆ, ಬಲಗಡೆ ನೋಡ್ಬೋದು ನೀವು. ಸ್ವಾತಿ ಡೆಲಿಕಸಿ ಅಂತ, ಸ್ವಾತಿ ಡೆಲಿಕಸಿ ವೆಜ್ ರೆಸ್ಟೋರೆಂಟ್ ಅಂತ. ಅದ್ರ ಅಪೋಸಿಟ್ ಬಂದು ಕಿಚನ್ ಹಳ್ಳಿ ಮನೆ. ನಾನು ಯೂಶಲಿ ಜಾಸ್ತಿ ಬರೋದು ಈ ಹೋಟೆಲ್ಗೆ, ಸ್ವಾತಿ ಡೆಲಿಕಸಿ ವೆಜ್ ರೆಸ್ಟೋರೆಂಟ್ಗೆ ತುಂಬ ಸಲ ಬರ್ತೀನಿ. ಲಾಸ್ಟ್ ಟೈಮ್ 2 ಸಲ ಬಂದಾಗಲೂ ಅಲ್ಲಿಗೆ ಬಂದಿದ್ದೆ. ಸೊ ಈ ಟೈಮ್ ಅಲ್ಲಿಗೆ ಹೋಗ್ತಿಲ್ಲ, ಇನ್ನು ಸ್ವಲ್ಪ ಮುಂದೆ ಧ್ರುವತಾರೆ ಅಂತ ಬರ್ತಿಲ್ಲ, ಇನ್ನು 10 ಕಿಲೋಮೀಟ್ರ್ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸ್ವಾತಿ ಡೆಲಿಕಸಿಯಲ್ಲಿ ತಿಂಡಿ ತುಂಬಾ ಚೆನ್ನಾಗಿರುತ್ತೆ, ಆಮೇಲೆ ಕಾಫಿನೂ ಅಷ್ಟೇ. ನನಗೆ ನನಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಹೈವೇಯಲ್ಲಿ
ಕಾಫಿ ಕುಡಿಬೇಕು ಅಂತ ಇದ್ದರೆ ಸ್ವಾತಿ ಡೆಲಿಕಸಿಯಲ್ಲೇ ಕುಡಿಯಬೇಕು. ಇನ್ಫ್ಯಾಕ್ಟ್ ಹೇಗೆ ಹೇಳಬೇಕು ಅಂದರೆ ಬೆಂಗಳೂರಲ್ಲಿ ಕೂಡ ಚೆನ್ನಾಗಿರೋ ಕಾಫಿ ಸಿಗೋಲ್ಲ, ಸ್ವಾತಿ ಡೆಲಿಕಸಿಯಲ್ಲಿ ಸಿಗೋಷ್ಟು ಚೆನ್ನಾಗಿರೋ ಅಷ್ಟು ಕಾಫಿ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಈ ಹೈವೇಲಿ ಹೋಗಬೇಕಾದ್ರೆ ನೀವು ತಿಂಡಿ ಮಾಡಬೇಕು, ಕಾಫಿ ಕುಡಿಬೇಕು ಅಂತ ನಂತರ ಯಾರಾದರೂ ಕಾಫಿ ಪ್ರಿಯರಿದ್ದರೆ ಇಲ್ಲಿ ಸ್ವಾತಿ ಡೆಲಿಕಸಿಗೆ ಬಂದು ಒಂದು ಲೋಟ ಕಾಫಿ ಕುಡಿಯಿರಿ. ಇದೇ ಹೋಟೆಲ್ ಧ್ರುವತಾರೆ, ಶುದ್ಧ ಸಸ್ಯಾಹಾರಿ ಹೋಟೆಲ್, ಚೆನ್ನಾಗಿ ಕಟ್ಟಿದ್ದಾನೆ ನೋಡಿ. ಕಾರ್ ಪಾರ್ಕಿಂಗ್ ಎಲ್ಲ ಹೋಟ್ಲ್ ಮುಂದೆನೇ ಇದೆ. ಪಾರ್ಕಿಂಗ್ ತುಂಬ ಚೆನ್ನಾಗಿದೆ, ಜಾಗ ತುಂಬ ವಿಶಾಲವಾಗಿದೆ. ನೋಡ್ಬೋದು ಇವತ್ತು ಒಂದಷ್ಟು ಸೂಪರ್ ಕಾರ್ಸ್ ಬಂದಿದೆ. ಅಲ್ಲಿ ರೆಡ್ ಕಲರ್ ಇರೋದು ಪಾರ್ಷೆ, ಇಲ್ಲಿ ಬ್ಲ್ಯಾಕ್ ಇರೋದು ಫೆರಾರಿ. ಯೂಶ್ವಲಿ ಇವರು ಬರ್ತಾ ಇರ್ತಾರೆ ಈ ರೋಡ್ಗೆ. ನಾನು ತುಂಬ ಸಲ ನೋಡಿದ್ದೀನಿ ಇವ್ರನ್ನ, ಒಂಥರ ಹಾಯ್ ಬಾಯ್ ಗೆಳೆಯರಾಗ್ಬಿಟ್ಟಿದ್ದಾರೆ. ಫೆರಾರಿ ಮಾತ್ರ ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಕಲರು. ಯೂಶ್ವಲಿ ಫೆರಾರಿ ಅಂದರೆ ಎಲ್ಲ ರೆಡ್ ಕಲರ್ ತೊಗೊತಾರೆ, ಫೆರಾರಿ ರೆಡ್ ಅಂತ ಅದಕ್ಕೆ ಫೇಮಸ್ ಆಗಿರೋದು ರೆಡ್ ಕಲರು. ಬಟ್ ಈ ಓನರ್ ಬ್ಲ್ಯಾಕ್ ತೊಗೊಂಡಿದ್ದಾರೆ. ನಿಜವಲ್ಲಿ ಬ್ಲ್ಯಾಕ್ ತೊಗೋಬೇಕು ಅಂದರೆ ಅಷ್ಟು ದುಡ್ಡು ಖರ್ಚು ಮಾಡಿ ರೆಡ್ ಬಿಟ್ಟು ಟೇಸ್ಟ್ ತುಂಬ ಅಂದರೆ ಅವರಿಗೆ ತುಂಬ ಬ್ಲ್ಯಾಕ್ ಇಷ್ಟ ಇರಬೇಕು, ಅದಕ್ಕೆ ಬ್ಲ್ಯಾಕ್ ತೊಗೊಂಡಿದ್ದಾರೆ. ಎನಿವೇ ಚೆನ್ನಾಗಿತ್ತು ರೈಡ್ ಬೆಳಗ್ಗೆ ಮಾರ್ನಿಂಗ್. ಇವತ್ತು ಕಾಫಿ ಆಯಿತು, ತಿಂಡಿ ಆಯಿತು. ಸೊ ಈಗ ಮನೆ ಕಡೆ ಹೊರಟಿದ್ದೀನಿ. ಪರ್ಸ್ ಇಟ್ಕೊಂಡಿದ್ದೀನ, ಯೂಶ್ವಲಿ ನಾನು ಸ್ವಲ್ಪ ಮರೆತು ಬಿಡ್ತೇನೆ. ಒಂದಷ್ಟು ಪರ್ಸ್ ಇದೆ, ಫೋನ್ ಇದೆ, ಗಾಡಿ ಅಂತೂ ಇದೆ. ಚಲೋ ಸ್ವಲ್ಪ ಮುಂದೆ ಹೋಗಿ ಒಂದೆರಡು ಕಿಲೋಮೀಟರ್ ಮುಂದೆ ಹೋದರೆ ಅಲ್ಲಿ ಯೂ ಟರ್ನ್ ಸಿಗುತ್ತೆ, ಯೂ ಟರ್ನ್ ತೊಗೊಂಡು ಮತ್ತೆ ವಾಪಸ್ ಹೋಗೋದು. ಬರ್ಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ ಈ ರೋಡಲ್ಲಿ, ಹೋಗ್ಬೇಕಾದ್ರೆ ಅಂದರೆ ಟ್ರಾಫಿಕ್ ಭಾಳ ಕಮ್ಮಿ ಇರುತ್ತೆ. ನೋಡಿ ಇಲ್ಲೊಂದು ಸೂಪರ್ ಸ್ಪಾಟ್ ಬೇಕು ಹೋಗ್ತಾ ಇದೆ. ಇವರೆಲ್ಲರೂ ಮುಂದೆ ಇನ್ನೊಂದು ಹೋಟೆಲ್ ಬರುತ್ತೆ ಮಯೂರ ಅಂತ, ಟೋಲ್ಗೇಟ್ ಹತ್ರ, ಅದು ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜ್ ಹತ್ರ. ಸೊ ಅಲ್ಲಿಗೆ ಹೋಗಿ ತಿಂಡಿ ಮಾಡ್ಕೊಂಡು ಬರ್ತಾರೆ. ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಪಾರ್ಕಿಂಗ್ ಪ್ಲೇಸ್, ತಿಂಡಿ ಕೂಡ ಚೆನ್ನಾಗಿದೆ. ಬಟ್ ಆ್ಯಂಬಿಯನ್ಸ್ ಧ್ರುವತಾರೆ ಅಷ್ಟು ಚೆನ್ನಾಗಿಲ್ಲ ಮಯೂರ ಹೋಟೆಲ್, ಯಾಕಂದರೆ ಮಯೂರ ಹೋಟೆಲ್ ತುಂಬ ಹಳೆಯದು, ಇದು ಹೊಸದು ಧ್ರುವತಾರೆ. ಸೊ ಹಂಗಾಗಿ ಸ್ವಲ್ಪ ಪ್ರೆಸೆಂಟ್ ಮಾಡರ್ನ್ ಸ್ಟ್ಯಾಂಡರ್ಡಲ್ಲಿ ಕಟ್ಟಿದ್ದಾರೆ ನೋಡಿ. ಇದೆ ಹೋಟೆಲ್ ಧ್ರುವತಾರೆ ನೋಡಿ, ಆಚೆ ಕೂಡ ಎರಡು ತುಂಬ ಸೂಪರ್ ಕಾರ್ಸ್ ನಿಂತಿದೆ. ಸೊ ಇದು ಫಸ್ಟ್ ಟೋಲು ಕುಣಿಗಲ್ ರೋಡ್ದು. ನಾವು ಎನ್ ಎಚ್ 4 ಲೆಫ್ಟ್ ತೊಗೊಂಡಾಗ ಫಸ್ಟ್ ಟೋಲ್ ಬರೋದೇ ಇದು ಕುಣಿಗಲ್ ರೋಡಲ್ಲಿ. ಸೊ ಆಲ್ಮೋಸ್ಟ್ ನಾನು ಇವಾಗ ಬೆಂಗಳೂರು ಕಡೆ ಇದ್ದೀನಿ ನೋಡಿ, ಎಷ್ಟು ರಶ್ ಇದೆ ಟೋಲಲ್ಲಿ. ಏನೋ ಫಾಸ್ಟ್ಯಾಗ್ ಬರೇ ಮಾಡಿದ್ದಾರೆ December 15 ನಾಳೆಯಿಂದ ಕಂಪಲ್ಸರಿ ಅಂತ. ಸೊ ಇವತ್ತಿಗೆ ಬ್ರೇಕ್ಫಾಸ್ಟ್ ರೈಡ್ ಮುಗಿಯಿತು. ಸೊ 15 December ಸಂಡೇ ಬ್ರೇಕ್ಫಾಸ್ಟ್ ರೈಡ್ ಕಥಮ್. ಸೊ ಮನೆ ಕಡೆ ಹೊರಟಿದ್ದೀನಿ ಇವಾಗ, ಇನ್ನೇನು 20 kilometers ಅಷ್ಟೇ ಮನೆ. ಸೊ ಇನ್ನೆಲ್ಲ ಸೇಮ್ ಅದೇ ಸಿಟಿ ರೋಡ್ಸು, ಸೊ ತೋರ್ಸೋಕ್ಕೇನೂ ಇಲ್ಲ. ಸೊ ಅಷ್ಟೇ ಫ್ರೆಂಡ್ಸ್ ನನ್ನ ಕಡೆಯಿಂದ. ಸೊ ಮತ್ತೆ ಭೇಟಿ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ರೈಡ್ ಸೇಫ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್.